நறுக்கா நறுக்கா இதையோ இல்லவோ கொத்தில நோடு அவு நம் பர்வா கூக பந்துவே நோடு 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 நம் பர்வாகி அன்னை ஆகிதே என்னதுன்னா நாய்களும் சுதா தம்ம கூகின மூலக அரிச்சுவ மூலக தம் பெம்பல சூச்சிதே இது இத்தியாசத்தலி பிரப்பிரத்தம விதான் சௌதத பாகல் நல்லே நாவு மாத் நாடுவாக நாய்களும் பந்த பெம்பல கொட்டிருதிதியலா இது ஒந்த ஐத்தியாசிக் கோதந்த சந்தர்பாயிது நானும் பெங்களூர் ஜன ನಿಮಗೆ ಕಾವೇರಿ ನೀರು ಬೇಕಾ ಬೇಡವ ಬೇಡ ಅಂದ್ರೆ ಎಲ್ಲ ಪ್ರಮಾಣ ಪತ್ರ ಕೊಟ್ಬಿಡಿ ಸರ್ಕಾರಕ್ಕೆ ನಮಗೆ ಕಾವೇರಿ ನೀರು ಬೇಡ ನಾವು ಏನಿದ್ರು ಯಾವ ನೀರಾದರೂ ಕುಡ್ಕೊಂಡಿರ್ತೀವಿ ಕಾವೇರಿ ನೀರು ಬೇಡ ಅಂತೇಳಿ ಪ್ರಮಾಣ ಪತ್ರ ಕೊಟ್ಬಿಡ್ಲಿ ಸುಮ್ಮನೆ ಹೋರಾಟ ಮಾಡೋರು ಮಾಡಲಿ ಆರಾಮಾಗಿರೋಣ ಅಂತೇಳಿ ಇರೋದು ಬೇಡ ಐಟಿ ಬಿಟಿ ಅವರು ಅವ್ರದ್ದೇನು ಕಾವೇರಿ ಬಗ್ಗೆ ಕೊಡುಗೆ ಏನು ಅವರು ವಿಶ್ವಮಾನ್ಯತೆ ಪಡೆದಿರೋರು ಅವರು ಬೆಂಗಳೂರು ಬೇಕಾಗಿಲ್ಲ ಡೆಲ್ಲಿನೂ ಬೇಕಾಗಿಲ್ಲ ಲಂಡನ್ನು ಬೇಕಾಗಿಲ್ಲ ಒಂದು ರೀತಿ ಚಂದ್ರಲೋಕದಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನೋ ರೀತಿ ಯಾರು ಅವರು ಐಟಿ ಬಿಟಿ ಅವರು ತಲೆ ಕೆಡಿಸ್ಕೊಂಡೇ ಇಲ್ಲ ಮತ್ತು ಈ ಊರಿನಲ್ಲಿ ಗಗನಚುಂಬಿ ಕಟ್ಟಡಗಳು ಸಾವಿರಾರು ಕಟ್ಟಡಗಳು ಮೊದಲನೇ ಅಂತಸ್ತಿಂದ ಮೇಲ್ವರೆಗೂ ನೀರು ಕಾವೇರಿ ನೀರು ಇವರು ತಲೆ ಕೆಡಿಸ್ಕೊಂಡಿಲ್ಲ ಬಹಳ ಗಂಭೀರವಾದಂತಹ ಪರಿಸ್ಥಿತಿ ಸ್ಟಾಲಿನ್ ಅವರ ಗೆಲುವಾಗಿದೆ ಈಗ ಅವರು ಕೇಳಿದಷ್ಟು ನೀರು ಸರ್ವೋಚ್ಚ ನ್ಯಾಯ ಕೊಡದೇ ಇದ್ರೂ ನಿರ್ವಹಣಾ ಪ್ರಾಧಿಕಾರ ಪ್ರತಿ ದಿನ 5,000 ಕ್ಯುಸೆಕ್ಸ್ ನೀರನ್ನ ಕೊಡ್ತೀವಿ ಅಂತ ಹೇಳಿದ್ರು ಸರ್ವೋಚ್ಚ ನ್ಯಾಯಾಲಯ ಇವರೇನು ಟೆಕ್ನಿಕಲ್ ನೀವು ಸಮಿತಿಯವರು ಹೇಳಿದ್ರು ಅದೇ ಸರಿ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂದ್ಬಿಟ್ರು ಬಹಳ ಅನ್ಯಾಯ ಇದು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ ಅವರು ಈ ಬಗ್ಗೆ ನಮ್ಮ ವಾದ ಕೇಳಬೇಕಾಗಿತ್ತು ನಮ್ಮ ಕಣ್ಣೀರನ್ನ ನೋಡಬೇಕಾಗಿತ್ತು ಕೇಳಬೇಕಾಗಿತ್ತು ಏನು ಕೇಳದೆ ನಮ್ಮ ವಾದನೆ ಆಲಿಸ್ತೆ ವಾದಕ್ಕೆ ಬೆಲೆ ಕೊಡದೆ ಇಲ್ಲ ನಾವು ಇದಕ್ಕೆ ಕೈ ಹಾಕೋದಿಲ್ಲ ನೀವು ಕೊಡಿ ಏನಿದು ನಮ್ ಕತ್ತಿದ್ದಾರೆ ಅವರು ನಿರ್ವಹಣಾ ಪ್ರಾಧಿಕಾರದವರು ಕರ್ನಾಟಕದ ಕತ್ತಿದ್ದಾರೆ ಕಾವೇರಿ ರೈತರ ಕತ್ ತೆಗೆದಿದ್ದಾರೆ ಕತ್ ತೆಗೆದಿದ್ದೆ ಸರಿ ನಿಮ್ಮ ರುಂಡ ಕೆಳಗೆ ಬಿದ್ದಿದ್ದೆ ಸರಿ ಮುಂಡ ಕೆಳಗೆ ಬಿದ್ದಿದ್ದೆ ಸರಿ ನಾವಿದಕ್ಕೆ ತಲೆ ಹಾಕಲ್ಲ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅದಿರೋದು ಸರ್ವೋಚ್ಚ ನ್ಯಾಯಾಲಯ ಡೆಲ್ಲಿನಲ್ಲಿ ಅವರು ನಾನೇನು ಅವ್ರನ್ನ ಯಾವತ್ತೂ ಟೀಕೆ ಮಾಡೋದಿಲ್ಲ ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ಅವ್ರು ಯಾರಾದ್ರೂ ಒಂದು ಕಮಿಟಿ ಅಪಾಯಿಂಟ್ ಮಾಡಬೇಕಾಗಿತ್ತು ಸಮಿತಿ ನೇಮಕ ಮಾಡಬೇಕಾಗಿತ್ತು ಇವ್ರು ಕೇಳೋದು ತಕ್ಷಣ ಒಂದು ವಾರದಲ್ಲಿ ತಮಿಳ್ನಾಡಿಗೂ ಹೋಗಿ ಬನ್ನಿ ಕರ್ನಾಟಕಕ್ಕೆ ಹೋಗಿ ಬನ್ನಿ ಕಾವೇರಿ ಕಪಿಲ ಹಾರಂಗಿ ಹೇಮಾವತಿ ಎಲ್ಲ ನೀರನ್ನು ಅಳತೆ ನೋಡ್ಬಿಡಿ
ತೀರ್ಮಾನ ಮಾಡಿ, ಹೆಚ್ಚಿನ ನೀರಿದೆ ಅನ್ನೋದು ಒಂದು ತೀರ್ಮಾನ ಆದರೆ ಯಾರ ಮಾತನ್ನು ಕೇಳದೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ತಗೊಳ್ಳಿ. ನೀವೇನು ನೋಡಲಿಲ್ಲ, ಸರ್ವೋಚ್ಚ ನ್ಯಾಯಾಲಯದ ಕೆಲಸ ಏನು, ಏನು ನೋಡಲಿಲ್ಲ ನೀವು? ಬರೀ ನೀವು ನಿರ್ವಹಣಾ ಸಮಿತಿ ಈ ಥರ ಹೇಳಿದೆ, 5,000 ಕ್ಯೂಸೆಕ್ಸ್ ನೀರು ಪ್ರತಿದಿನ ಕೊಡಿ ಅಂತ ಹೇಳಿದೆ ಅಂತ ಹೇಳಿ ವಕೀಲರು ಹೇಳಿದ್ರು. ಸರಿ, ಅದೇ ಸರಿ, ನಿಮ್ಮ ವಾದ ನಮಗೆ ಬೇಕಾಗಿಲ್ಲ, ನೀವು ಹೋಗಿ ಅಂತ ಹೇಳ್ಬಿಟ್ರು. ಎಲ್ಲಿಗೆ ಹೋಗ್ಬೇಕಿನ್ನು ನಾವು ನ್ಯಾಯ ಕೇಳಕ್ಕೆ ಎಲ್ಲಿ ಹೋಗ್ಬೇಕು? ನಮ್ಮದು ಬೆಂಗಳೂರು, ನ್ಯಾಯ ಕೇಳಕ್ಕೆ ಹೋಗ್ಬೇಕಾಗಿರೋದು ಸಾವಿರಾರು ಕಿಲೋಮೀಟರ್ನ ಆಚೆ, ಇಂಗ್ಲಿಷ್ ಹಿಂದಿ ರಾಜ್ಯ, ಅಲ್ಲಿಗೆ ಹೋಗ್ಬೇಕು. ಅವ್ರ ಮುಂದೆ ನಾವು ಕಣ್ಣೀರು ಸುರಿಸುವ ಪರಿಸ್ಥಿತಿ ಬಂತು. ನಮ್ಮ ಸರ್ಕಾರ ಒಂದು ಕಡೆ ಸ್ವಲ್ಪ ಜಾರಿದ್ದಾರೆ, ಆರಂಭದಲ್ಲಿ ನೀರು ಬಿಡಬಾರ್ದಾಗಿತ್ತು. ಇವರು ನಾವು ಬಹಳ ಪ್ರಾಮಾಣಿಕರು, ನೀರು ಬಿಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ನೀರು ಬಿಟ್ಬಿಟ್ರು. ಇವತ್ತು ಮತ್ತೆ 5,000 ನೀರು ಬಿಡಬೇಕು ಅಂತಂದರೆ ಪರಿಸ್ಥಿತಿ ಏನು? ಈಗ ಸರ್ಕಾರದ ನಡೆ, ರಾಜ್ಯ ಸರ್ಕಾರದ ನಡೆ ಏನು, ಇದರ ಮೇಲೆ ತೀರ್ಮಾನ ಆಗುತ್ತೆ. ರಾಜ್ಯ ಸರ್ಕಾರ ನೀರು ಬಿಡೋದಿಲ್ಲ ಅಂತ ಹೇಳಿ ಮೊದಲನೇ ಕೆಲಸ ಅವರು ಪುನರ್ ಪರಿಶೀಲನಾ ಅರ್ಜಿ ಹಾಕಬಹುದು, ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಲ್ಲಿ ಮನವಿ ಸಲ್ಲಿಸಬಹುದು. ನಾನು ಅದನ್ನು ಅವ್ರು ಹೇಳಬೇಕು, ಯಾರು ಆ ವಕೀಲರುಗಳು ಇದನ್ನು ಹೇಳಬೇಕು. ಇಲ್ಲ ಅಂದರೆ ಮುಂದೇನು, ಭದ್ರವಾಗಿ ಏನೇ ಆಗಲಿ ನೀರು ಬಿಡಲ್ಲ ಅಂತ ಹೇಳಿ ದಿಟ್ಟ ನಿಲುವನ್ನು ತೆಗೆದುಕೊಳ್ಬೇಕು. ಈಗ ಸರ್ಕಾರದ ನಿಲುವು ಏನು ಅನ್ನೋದನ್ನು ನಾವು ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡ್ತಾ ಇದ್ದೀವಿ. ಬೆಂಗಳೂರು